ಗದ್ದಿಗೌಡ ಸಾಹೇಬ್ರು ಏನು ಮಾಡಿಲ್ಲರಿ ಸರ್, ಈಗ 20 ವರ್ಷ ಆದ್ರೆ ಏನು ಮಾಡಿಲ್ಲ ಸರ್. ಅವರು ಇಲ್ಲ ಸರ್, ಅವ್ರು ಬರೋದೇ ಇಲ್ಲ ಸರ್. ಹೋಗಿ ಕೇಳಕ್ಕೆ ಇಲ್ಲೇ ಕಾರ್ಯಕರ್ತರು ಕೇಳ್ತಾರೆ ಸರ್, ಅವ್ರು ಬಂದೇ ಇಲ್ಲ ಸರ್. ಇಲ್ಲ ಸರ್, ಅವ್ರು ಏನೈತೆ ಸರ್, ಇಲ್ಲಿ ಸವಿತಾ ಪಟೇಲ ಬರುತ್ತೆ ಸರ್. ಎಲ್ಲ ನಿವಾಸ ಒಂದು ಹೋಗ್ತಾರೆ ಸರ್, ಅವ್ರು ಒಳ್ಳೆ ಕ್ಯಾಂಡಿಡೇಟ್ ಸರ್, ಅವರೇ ಗೆಲ್ಲೋದು. ಈಗ ಗದ್ದಿಗೌಡರು ಇನ್ನೊಂದ್ ಕಡೆ ಕಾಂಗ್ರೆಸ್ ಇಂದ ಸಮೀತಾ ಪಟೇಲ್ ಅವ್ರು ನಿಂತವ್ರೆ, ಯಾರು ಗೆಲ್ಬೋದಣ್ಣ? ಸರ್, ಸವಿತಾ ಪಟೇಲ ಗೆದ್ದಿದ್ರು. ಯಾಕಣ್ಣ? ಸರ್, ಬಹಳ ಚಲೋ ರೀ. ಗದ್ದಿಗೌಡ ಸಾಹೇಬ್ರು ಏನು ಮಾಡಿಲ್ರಿ ಸರ್, ಈಗ 20 ವರ್ಷ ಆದ್ರೆ ಏನು ಮಾಡಿಲ್ಲ ಸರ್. ಅವರು ಇವರ ಬರೋದ್ರಿ ಸರ್ ಈ ಸರ. ಹ್ಞೂ ರೀ ಸರ್, ಈಗ ಇಷ್ಟೊಂದು ಸಮಸ್ಯೆಗಳೆಲ್ಲ ಐತಲ್ಲ, ಹಾಂ ಸರ್, ಏನು ಬಂದು ಕೇಳಿಲ್ವಾ? ಇಲ್ಲ ಸರ್, ಅವ್ರು ಬರೋದೇ ಇಲ್ಲ ಸರ್. ಇಲ್ಲಿ ಬರೋದೇ ಇಲ್ಲ ಸರ್. ಓಟ್ ಕೇಳಕ್ಕೆ ಏ ಓಟ್ ಕೇಳಕ್ಕೆ ಇಲ್ಲೇ ಕಾರ್ಯಕರ್ತರು ಕೇಳ್ತಾರೆ ಸರ್, ಅವ್ರು ಬಂದೇ ಇಲ್ಲ ಸರ್ ಇಲ್ಲಿ. ಹಾಂ ಸರ್, ಇಷ್ಟ ಇಲ್ಲಾಂದ್ರೆ ಬೇರೆ ಯಾರಿಗಾರು ಕೊಡ್ಬೋದಿತ್ತಲ್ವಾ? ಇಲ್ಲ ಸರ್, ಅವ್ರು ಏನೈತೆ ಸರ್, ಇಲ್ಲಿ ಸವಿತಾ ಪಟೇಲ ಬರುತ್ತೆ ಸರ್. ನೂರಕ್ಕೆ 100 ಸರ್. ಅವ್ರ ಫಸ್ಟ್ ಟೈಮ್ ನಿಂತಿರೋದ? ಹಾಂ ಹೌದು ಸರ್. ಎಲ್ಲ ಅನುಭವ ಇದೆ ಸರ್, ಅವರ ಗೆದ್ದಿದ್ವಿ ಸರ್. ಸರ್ ಗೆದ್ದಿದ್ವಿ. ಎಲ್ಲ ಚೆನ್ನಾಗಿ. ಹೌದು, ಕಷ್ಟಗಳೇನು? ಎಲ್ಲ ನಿಭಾಯಿಸ್ ಒಂದು ಹೋಗ್ತಾರೆ ಸರ್. ಅವ್ರು ನಿಭಾಯಿಸ್ಕೊಂಡು ಒಳ್ಳೆ ಕ್ಯಾಂಡಿಡೇಟ್. ಒಳ್ಳೆ ಕ್ಯಾಂಡಿಡೇಟ್ ಸರ್, ಅವರ ಗೆದ್ದುದು. ಶಿವಾನಂದ ಪಟೇಲ್ ಅವ್ರ ಮಗಳು ತಾನೆ? ಹೌದ್ರಿ ಸರ್. ಒಳ್ಳೆ ಅನುಭವ ಇದೆ. ಐತೆ ಸರ್. ಚೆನ್ನಾಗಿ ಅವರು ಹೇಳಿರ್ತಾರೆ, ಹಂಗ ಇರ್ತಾರ, ಅವ್ರು ಮಾಡ್ತಾರೆ ಸರ್. ಮಾಡ್ತಾರೆ. ಎಷ್ಟು ಲಕ್ಷ ಲೀಡ್ ಇದೆ? ಗೆಲ್ತೀರ? ಒಂದು 2-3 ಲಕ್ಷ ಲೀಡ್ನೇ ಬರ್ತಾರೆ ನೋಡ್ರಿ ಸರ್. ಗೆಲ್ತಾರೆ ಸರ್. ಗದ್ದಿಗೌಡರು ಅವ್ರು ಸೋಲ್ತಾರೆ ಸರ್. ಸೋಲ್ತಾರೆ. ಹೌದು.